ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತು ಜನವರಿ 26 ಬೆಳಿಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ಬೆಳಿಗ್ಗೆ ತಿಂಡಿಗೆ ಬಾಳೆಹಣ್ಣಿನ ದೋಸೆ ಮಾಡ್ತಾ ಇದ್ದೀನಿ. ದಿಢೀರಂತ 10 ನಿಮಿಷದಲ್ಲಿ ತುಂಬ ಸಾಫ್ಟಾಗಿ ಅಷ್ಟೇ ರುಚಿಯಾಗಿರುವಂಥ ಬಾಳೆಹಣ್ಣು ದೋಸೆನ ಮಾಡ್ತಾ ಇದ್ದೀನಿ. ಹೆಚ್ಚಾಗಿ ಬಾಳೆಹಣ್ಣಿನ ದೋಸೆ ಮಾಡಬೇಕಂತಂದರೆ ಮುಂಚಿನ ದಿನ ರಾತ್ರಿನೇ ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡಿರ್ತಾರೆ. ಆದರೆ ನಾನಿವತ್ತು ಮಾಡ್ತಿರುವಂಥ ಬಾಳೆಹಣ್ಣು ದೋಸೆ ಬೆಳಿಗ್ಗೆನೇ ಹಿಟ್ಟನ್ನು ರೆಡಿ ಮಾಡಿ ದೋಸೆಯನ್ನು ಮಾಡುವಂಥದ್ದು. ತುಂಬಾ ರುಚಿಯಾಗಿರುತ್ತೆ. ಯಾರಾದರೂ ದಿಢೀರಂತ ಮಾಡ್ಕೋಬೇಕಂದ್ರೆ ಈ ರೀತಿ ಮಾಡ್ಕೋಬೋದು. ಕೆಲವರಿಗೆ ಬೆಳಿಗ್ಗೆ ಟೈಮ್ಗೆ ಸಿಹಿ ಇಷ್ಟ ಆಗಲ್ಲ. ಬಾಳೆಹಣ್ಣು ದೋಸೆಗೆ ಸಿಹಿ ಹಾಕಲೇಬೇಕಾಗತ್ತೆ. ಸಿಹಿ ಹಾಕಿದ್ರೇ ಅದಕ್ಕೆ ಒಳ್ಳೆ ಟೇಸ್ಟ್ ಬರುವಂಥದ್ದು. ಸಿಹಿ ಬೇಡ ಬೆಳಿಗ್ಗೆ ಅನ್ನೋರು ಇವ್ನಿಂಗ್ ಟೈಮಲ್ಲಿ ಮಾಡ್ಕೋಬೋದು. 1 ಗಂಟೆ ಮುಂಚೆನೇ ಅಕ್ಕಿ ನೆನೆಸಿಟ್ಕೊಂಡ್ಬಿಟ್ರೆ ಸಾಕು, ದಿಢೀರಂಥ ಬಾಳೆಹಣ್ಣು ದೋಸೆನ ಮಾಡ್ಕೋಬೋದು. 4 ಗಂಟೆ ಮುಂಚೆನೂ ನೆನೆಸಿಡ್ಬೋದು, ಅಥವಾ 1 ಗಂಟೆ ಮುಂಚೆ ನೆನೆಸಿಟ್ರೂ 10 ನಿಮಿಷದಲ್ಲಿ ನಾವು ದೋಸೆನ ರೆಡಿ ಮಾಡ್ಕೋಬೋದು. ಇವಾಗ ನಾನು ಬಾಳೆಹಣ್ಣು ದೋಸೆನ ಹೇಗೆ ಮಾಡ್ತೀನಿ ಅನ್ನೋದನ್ನು ನೋಡ್ಕೊಂಡು ಬನ್ನಿ. ಇದನ್ನು ಈಗ ಒಂದು ಪಾತ್ರೆಗೆ ಹಾಕಿ ಕ್ಲೀನಾಗಿ ತೊಳೆದು ನೆನೆಸಿಡ್ತೀನಿ. ಇವಾಗ ಅಕ್ಕಿಯನ್ನು ಕ್ಲೀನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ. ನಾನು ಇವಾಗ ದಿಢೀರ್ ಬಾಳೆಹಣ್ಣಿನ ದೋಸೆಯನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಅಕ್ಕಿಯನ್ನು ಮಾತ್ರ 1-4 ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು. ನಾನಿಲ್ಲಿ 1.5 ಕಪ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ಹಾಗೆಯೇ 1.5 ಕಪ್ ಅಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ಯಾವ ಅವಲಕ್ಕಿ ಆದರೂ ತೊಗೋಬೋದು, ದಪ್ಪ ಅವಲಕ್ಕಿ ಆದರೆ ನೆನೆಸ್ಕೋಬೇಕು. ಪೇಪರ್ ಅವಲಕ್ಕಿ ಹಾಕಿರೋದ್ರಿಂದ ನಾನು ಇದನ್ನು ನೆನೆಸ್ಕೊಂಡಿಲ್ಲ. ಅನಂತರ ಚೆನ್ನಾಗಿ ಹಗ್ಗಿರುವಂಥ 4 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಈ ರೀತಿ ತುಂಬ ಚೆನ್ನಾಗಿ ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ತೊಗೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋದಕ್ಕೆ ಅಂತ ಉಪ್ಪು ತೊಗೊಂಡಿದ್ದೀನಿ. ನಂತರ ಬೆಲ್ಲ, ಬೇಕಿಂಗ್ ಸೋಡಾ, ದಿಢೀರ್ ಮಾಡೋದ್ರಿಂದ ಸೋಡಾ ಬೇಕಾಗತ್ತೆ. ಹಾಗೆಯೇ 1/4 ಚಮಚದಷ್ಟು ಸಕ್ಕರೆ. ಇವಾಗ ಅಕ್ಕಿಯನ್ನು ಕ್ಲೀನಾಗಿ ತೊಳೆದೇ ನೆನೆಸಿಟ್ಕೊಂಡಿದ್ದೀನಿ. ಇದರ ನೀರನ್ನು ಬಾಕ್ಸ್ಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೀನಿ. ಇವಾಗ ಮಿಕ್ಸಿ ಜಾರಲ್ಲಿ ಅಕ್ಕಿಯನ್ನು ಹಾಕ್ಕೊಳ್ತೀನಿ. ಹಾಗೆ ಅವಲಕ್ಕಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇವಾಗ ಇಷ್ಟು ರುಬ್ಕೊಂಡು ಬಂದಿದ್ದೀನಿ. ಬಾಳೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬಾಳೆಹಣ್ಣನ್ನು ಸೇರಿಸ್ಕೊಳ್ತೀನಿ. ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ 1/4 ಬಾಳೆಹಣ್ಣನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು 1/4 ನೆಕ್ಸ್ಟ್ ರೌಂಡಲ್ಲಿ ಹಾಕ್ಕೊಳ್ತೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎರಡು ಚಮಚ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ತಿದ್ದೀನಿ 1/4 ಚಮಚದಷ್ಟು. ಇನ್ನು 1/4 ಚಮಚದಷ್ಟು ಮತ್ತುಳಿದಿರುವಂಥ ಅಕ್ಕಿಗೆ ಹಾಕ್ಕೊಂಡು ರುಬ್ಕೋಬೇಕು. ಇವಾಗ ಈ ರೀತಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಇನ್ನೊಂದು ರೌಂಡ್ ರುಬ್ಕೊಂಡು ಬಂದಿರೋದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿಯನ್ನು 4 ಗಂಟೆಗಳ ಕಾಲ ನೆನೆಸಲೇಬೇಕಂತಿಲ್ಲ. ನಿಮಗೆ ಇನ್ನೂ ಬೇಗ ಆಗಬೇಕಂದ್ರೆ ಅಕ್ಕಿಯನ್ನು ಕ್ಲೀನಾಗಿ ತೊಳೆದು ಬಿಸಿ ಬಿಸಿ ನೀರನ್ನು ಹಾಕಿಟ್ರೆ 1 ಗಂಟೆ ನೆನೆಸಿಟ್ರೂ ಸಾಕಾಗತ್ತೆ, ನಾವು ದೋಸೆನ ರೆಡಿ ಮಾಡ್ಕೋಬೋದು. ನಾನು ಇದೇ ರೀತಿ 1 ಗಂಟೆ ಕಾಲನೇ ಅಕ್ಕಿನ ನೆನೆಸ್ಕೊಂಡಿರೋದು. ಇವಾಗ ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕ್ಕೊಳ್ತೀನಿ. ಯಾಕೆಂದರೆ ನಾವು 5-10 ನಿಮಿಷ ಬಿಟ್ಟು ಇದನ್ನ ದೋಸೆ ಹಾಕ್ಕೊಳ್ಳೋದ್ರಿಂದ ಹುಳಿ ಬಂದಿರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸೋಡಾನ ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ತಾ ಇಲ್ಲ. ಎಷ್ಟು ಇಟ್ಟಿದೆಯೋ ಅದನ್ನು ನೋಡಿ ಅದರ ಮೇಲೆ ನಾವು ಸೋಡಾನ ಹಾಕ್ಕೋಬೇಕು.
ಹಿಟ್ಟು ಇದೆ ರೀತಿ ಸ್ವಲ್ಪ ಗಟ್ಟಿಯಾಗಿನೇ ಇರಬೇಕು ಜಾಸ್ತಿ ತೆಳುವೆಲ್ಲ ಮಾಡ್ಕೊಳ್ಳೋಕೆ ಹೋಗಬಾರದು ಹಿಟ್ಟನ್ನ ಈ ಹದಕ್ಕಿದ್ರೆ ಸಾಕು ಇನ್ನೊಂದು 5 ನಿಮಿಷ ಬಿಟ್ಟು ದೋಸೆ ಹಾಕ್ತೀನಿ ಇವಾಗ 10 ನಿಮಿಷ ಆಗಿದೆ ದೋಸೆ ಹಾಕೊಳ್ಳೋದಿಕ್ಕೆ ಅಂತ ಹೇಳಿ ಕಬ್ಬಣದ ಕಾವಲಿಯನ್ನ ಕಾಯೋದಿಕ್ಕೆ ಇಟ್ಕೊಳ್ಳುತ್ತಾ ಇದೀನಿ ಅದು ಚೆನ್ನಾಗಿ ಕಾದಿದ ಮೇಲೆ ಅದಕ್ಕೆ ಎಣ್ಣೆಯನ್ನ ಹಚ್ಚಿಕೊಳ್ಳುತ್ತಾ ಇದೀನಿ ಸ್ವಲ್ಪ ಎಣ್ಣೆನ ಸೋರ್ಕೋಬೇಕಾಗುತ್ತೆ ಕಾವಲಿಗೆ ಇಲ್ಲ ಅಂತಂದ್ರೆ ದೋಸೆ ಎದ್ದು ಬರಲ್ಲ ನಾವು ಬೆಲ್ಲ ಹಾಕಿರ್ತೀವಲ್ಲ ಸಿಹಿ ಇರುತ್ತಲ್ಲ ಸಿಹಿ ದೋಸೆ ಮಾಡುವಾಗ ಅಷ್ಟು ಬೇಗ ಎದ್ದು ಬರಲ್ಲ ಎಣ್ಣೆ ಹಚ್ಚಿಕೊಂಡಿಲ್ಲ ಅಂತಂದ್ರೆ ಹಿಟ್ಟನ್ನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾಗಿದೆ ಒಂದಸರಿ ಚೆನ್ನಾಗಿ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಹುಳಿ ಬರುತ್ತೆ ಬೇಗ ಹೋಲ್ ಹೋಲ್ ಬಿಳುತ್ತೆ ದೋಸೆ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಸ್ವಲ್ಪನೇ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದೀನಿ 2 ಚಮಚ ಆಗುವಷ್ಟು ಮತ್ತೆ ಪುನಃ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ತುಂಬಾನೇ ರುಚಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದನ್ನ ಪಡ್ಡು ಬಂಡಿಯಲ್ಲೂ ಕೂಡ ಮಾಡ್ಕೊಬಹುದು ದೋಸೆ ಬೇಕಂದವರು ದೋಸೆ ಹಾಕಬಹುದು ಇಲ್ಲ ಪಡ್ಡು ಕೂಡ ಮಾಡ್ಕೊಬಹುದು ತುಂಬಾ ಚೆನ್ನಾಗಿರುತ್ತೆ ಇದು ಸ್ವೀಟ್ ದೋಸೆ ಆಗಿರೋದ್ರಿಂದ ನೀವು ಖಾರ ಖಾರ ಚಟ್ನಿ ಮಾಡ್ಕೊಂಡು ಹಚ್ಚಿಕೊಂಡು ತಿಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಅಥವಾ ಬೆಣ್ಣೆ ತುಪ್ಪ ಜೊತೆಗೂ ತಿನ್ನಬಹುದು ಸ್ವೀಟ್ ಇಷ್ಟ ಆಗೋರು ಬೆಣ್ಣೆ ಅಥವಾ ತುಪ್ಪ ಜೊತೆಗೆ ತಿನ್ನಬಹುದು ಖಾರ ಬೇಕನ್ನುವರು ಖಾರ ಖಾರ ಚಟ್ನಿ ಜೊತೆಗೆ ತಿನ್ನಬಹುದು ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ದೋಸೆ ಹಾಕೊಳ್ತಾ ಇದೀನಿ ಸ್ವಲ್ಪ ದಪ್ಪನೇ ಇರಬೇಕು ಈ ದೋಸೆ ತುಂಬಾ ತೆಳುವಾಗಿ ಮಾಡ್ಕೊಳ್ಳಬಾರದು ಇದನ್ನ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕೋ ನಿಮಗೆ ಅದನ್ನ ಹಾಕೋಬಹುದು ನಿಮಗೆ ತುಂಬಾ ತೆಳುವಾಗಿರುವಂತ ದೋಸೆ ಬೇಕಂದ್ರೆ ಹಾಗೂ ಕೂಡ ಮಾಡ್ಕೋಬಹುದು ನಾನು ಇಲ್ಲಿ ತುಂಬಾ ಸಾಫ್ಟ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ದಪ್ಪ ಸೈಜ್ ಅಲ್ಲಿ ದೋಸೆನ ಹಾಕೊಳ್ತಾ ಇದೀನಿ ನಾನು ಇಲ್ಲಿ ಎರಡು ಕಡೆನೂ ಕಾವಲಿನ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ದೋಸೆ ಹಾಕೋದಿಕ್ಕೆ ಅಂತ ಬಿಟ್ಟು ಇವಾಗ ಇನ್ನೊಂದು ಸೈಡ್ ತಿರುವಿ ಹಾಕೊಳ್ತಾ ಇದೀನಿ ನಾನು ದೋಸೆಗೆ ಜೋನಿ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಈ ರೀತಿ ಬ್ರೌನ್ ಕಲರ್ ಬಂದಿದೆ ನೋಡಿ ದೋಸೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಬಿಟ್ಟು ತುಂಬಾ ಚೆನ್ನಾಗಿ ಹೋಲ್ ಕೂಡ ಬಿದ್ದಿದೆ ನಾನು ಬಾಳೆಹಣ್ಣು ದೋಸೆಗೆ ಖಾರ ಖಾರ ಚಟ್ನಿ ಕೂಡ ಮಾಡಿದಿನಿ ಇಲ್ಲಿ ಬೆಣ್ಣೆಯನ್ನ ಹಾಕಿಬಿಟ್ಟು ದೋಸೆಯನ್ನ ಇಟ್ಟಿದಿನಿ ಇವಾಗ ಚಟ್ನಿ ಕೂಡ ಹಾಕಬೇಕು ನೋಡಿ ಕಬ್ಬಣ ಕಾವಲಿಲಿ ಹಾಕೊಂಡಂತ ದೋಸೆ ಈ ರೀತಿ ಬಂದಿದೆ ನಾನ್ ಸ್ಟಿಕ್ ಅಲ್ಲಿ ಮಾಡಿರುವಂತ ದೋಸೆ ಈ ರೀತಿ ಬಂದಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ಮಧ್ಯಾಹ್ನ ಊಟಕ್ಕೆ ಸುಶೀಲಾ ಆಂಟಿ ಅವರ ಮನೆಯ ಪ್ರವೇಶಕ್ಕೆ ಹೋಗಿದ್ದೆ ಆಲ್ರೆಡಿ ಅವ್ರ ಮನೆ ಹೇಗಿದೆ ಅನ್ನೋದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ವಿಡಿಯೋನ ಇವಾಗ ಅಲ್ಲಿಂದ ಬಂದಮೇಲೆ ಈವ್ನಿಂಗ್ ಟೈಮಲ್ಲಿ ನಾನಿಲ್ಲಿ ಬಸಳೆ ಸೊಪ್ಪನ್ನು ಕೊಯ್ತಾ ಇದ್ದೀನಿ ಸಂಜೆಗೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಬಸಳೆ ತಂಬುಳಿ ಮತ್ತು ಹಸಿ ಮಾಡೋಣ ಅಂತ ಹೇಳ್ಬಿಟ್ಟು ಕೊಯ್ತಾ ಇದ್ದೀನಿ ಇದು ಮುಗಿಸ್ಕೊಂಡ್ಬಿಟ್ಟು ಒಂದು ಪ್ರೋಗ್ರಾಮಿಗೆ ಕೂಡ ಹೋಗಬೇಕು ಅಲ್ಲಿ ಯಾವ ರೀತಿ ಇದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಾಟಕ ಎಲ್ಲ ಇದೆ ಅಂತೆ ನಾವು ಹೋಗೋವರೆಗೆ ಕೆಲವೊಂದಿಷ್ಟು ಕಾರ್ಯಕ್ರಮ ಮುಗಿದೋಗುತ್ತೆ ಭರತನಾಟ್ಯ ಡೊಳ್ಳು ಕುಣಿತ ಇದೆಲ್ಲ ಇದೆ ಅಂತೆ ನಾವು ಹೋಗೋವರೆಗೆ ಲೇಟ್ ಆಗುತ್ತೆ ನಾಟಕದ ಟೈಮಿಗೆ ಹೋಗ್ತೀವಿ ನಾಟಕ ಏನಾದರೂ ಚೆನ್ನಾಗಿದೆ ಜೋಕ್ ಎಲ್ಲ ಇದೆ ಅಂದರೆ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹಾಗೆಯೇ ಈವ್ನಿಂಗ್ ಟೈಮಲ್ಲಿ ಚಾಟ್ಸ್ ತಿನ್ನೋಣ ಅಂತ ಬಂದಿದ್ದೀವಿ ತುಂಬ ದಿನ ಆಗಿತ್ತು ಮಸಾಲ ಪುರಿ ಒಂದು ಪ್ಲೇಟ್ ಆನಂತರ ಒಂದು ಪ್ಲೇಟ್ ಗೋಬಿ ಮಂಚೂರಿ ತಗೊಂಡು ಎಲ್ಲರೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀವಿ ಚೆನ್ನಾಗಿತ್ತು ನನ್ ಗೆಳತಿ ಮಾಲ ಇದ್ದಾಳಲ್ಲ ಮಾಲ ಅವರಪ್ಪ ಇದಾರಲ್ಲ ಅವರಪ್ಪ ಅವಳಿಗೆ 5000 ರೂಪಾಯಿ ಸೀರೆ ಕೊಡ್ಸಿದಾರಪ್ಪ ಎಷ್ಟು ಪೋಗುರ ಅವಳಿಗೆ ನಾನ್ ಬಿಡ್ಲಿಲ್ಲ ನನಗೀಗ ನೀವು 6000 ರೂಪಾಯಿ ಸೀರೆ ಕೊಡಿಸ್ಬೇಕು ಹಿಂಗಿರ್ಬೇಕು ಮಕ್ಕಳು ಅಂದ್ರೆ ಅಲ್ಲ ಮಹಾ ಮಾಲ್ ಅಂತಂದೆ ಶ್ರೀಮಂತರು ಮಗಳು ಕೇಳದನ್ನೆಲ್ಲ ಕೊಡಿಸೋ ಶಕ್ತಿ ಅವ್ರಿಗಿದೆ ನಾವು ಬಡವರಮ್ಮ ನೀನ್ ಇಷ್ಟ ಹಠ ಮಾಡಿದ್ರೆ ಹೇಗಮ್ಮ ನೀನು ಕೊಡಿಸಿದ್ರೆ ನಿಮ್ಮ ಅಕ್ಕ ಕಲ್ಯಾಣಿಗೂ ಕೊಡಿಸ್ಬೇಕು ಹೋಗ್ತಾಳ ಓಹೋ
ನಿನ್ನ ಅಭಿಪ್ರಾಯ ಅವಳು ಕಸ ಮುಸರೆ ಮಾಡೋದ್ರಿಂದ ಅವಳು ಯೋಗ್ಯತೆ ಕಡಿಮೆ ನೀನು ಕಾಲೇಜ್ ಹೋಗೋದ್ರಿಂದ ನಿನ್ನ ಯೋಗ್ಯತೆ ಹೆಚ್ಚು ಅಂತಾನ ನಂದಾಕಿನಿ ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ರು ಮಗಳೇ ಅಪ್ಪ ಅಡಿಗೆ ಮನೆ ಮೂಲೆಯಲ್ಲಿ ಕುರ್ಚಿ ಹಾಕಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಒಪ್ಪಿಸ್ತ ಹಾಕಿ ತುಪ್ಪ ಹಾಕಿ ಕೇಸರಿ ಬಾತ್ ಮಾಡಿ ಅದೆಲ್ಲ ತಿಂದೆ ನೀನು ಹಿಂಗಿರೋದು ಏನು ಮಾಡ್ತೀಯೇ ಇದನ್ನೆಲ್ಲ ನಿಮ್ಮ ಅಮ್ಮನೇ ಹೇಳಿರೋದಲ್ಲ ಅಲ್ಲಿಂದಲೇ ಬಂದಿರೋದು ಅಂತ ಗೊತ್ತು ಕಾವೇರಿ ಲೇ ಕಾವೇರಿ ಏನೇ ಮಾಡ್ತಿದ್ದೆ ಏನ್ರಿ ಕಾವೇರಿ ಕಾವೇರಿ ಅಂತ ಬಡ್ಕೊಳ್ತಾ ಇದ್ದೀರಲ್ಲ ಏನು ಮಾಡ್ತಿದ್ದೆ ಕಾಫಿ ಮಾಡ್ತಾ ಇದ್ದೆ ಬೆಂಕಿ ಹಚ್ಚು ನಿನ್ನ ಕಾಫಿಗೆ ಬೆಂಕಿ ಹಚ್ಚಿದ ಮೇಲೆ ಕಾಫಿ ಆಗೋದು ನಾಲ್ಕು ಅಕ್ಷರ ಹೆಚ್ಚಿಗೆ ಕಲ್ತ ಮಾತ್ರಕ್ಕೆ ನಿನ್ನ ಮಗಳ ಯೋಗ್ಯತೆ ಹೆಚ್ಚು ನನ್ನ ಮಗಳ ಯೋಗ್ಯತೆ ಕಡಿಮೆ ಐತೇನೆ ನಿನ್ನಂತೆ ಮಂದಾಕಿ ನೀವು ನನ್ನ ಮಗಳೇ ಆದ್ರೂ ನಿನ್ನ ಯೋಗ್ಯತೆ ಅವಳಿಗೆ ಬರಬೇಕಾದ್ರೆ ಇನ್ನೂ 10 ಜನ್ಮ ಎತ್ತಿ ಬರಬೇಕಮ್ಮ ಜನ ನಿನ್ನ ಯೋಗ್ಯತೆನ ಅವಳಲ್ಲಿ ಗುರುತಿಸ್ತಾರೆ ಅಂದ್ರೆ ಹೂವಿನ ಜೊತೆ ನಾರು ಸ್ವಲ್ಪ ಸೇರಿದಂತೆಯೇ ಸರಿ ಈಗಲಾದ್ರೂ ತಿಳಿಯಿತೇನಮ್ಮ ಕಲ್ಯಾಣಿ ನಿಮ್ಮ ತಂದೆಯವರ ಗುಣ ಮಗಳನ್ನು ಮೇಲ್ಗಟ್ಟಿ ಮಾಡದೇನು ನಿಂದಿಸುತ್ತಾರಂತ ಇದ್ದಾರಲ್ಲ ಇವರು ಇರ್ಲಿ ಬಿಡಮ್ಮ ಆಡ್ತಾ ಹೋದಾಗೆಲ್ಲ ಮಾತು ಕೇಳಿದ್ದೆ ಹೋಗ್ತೀನಿ ನೀನೇ ಸುಮ್ಮನೆ ಇದ್ದೀರಮ್ಮ ಆಯ್ತಮ್ಮ ನಾನೇ ಸುಮ್ಮನೆ ಆಗ್ತೀನಿ ಕಾಫಿ ಕುಡಿದಮ್ಮ ಏಕೆ ನಿಮಗೆ ಏನಾಯ್ತು 1000 ಚೀಳು ಕಡಿದಷ್ಟು ನೋವಾಯ್ತು ಇನ್ನೊಂದು 1000 ಚೀಳು ಕಡಿಲಿ ಹೊಟ್ಟೆ ಮಗಳನ್ನು ಹೊರಗಟ್ಟಿ ಹಾಲು ಸಕ್ಕರೆ ಬೆರೆತ ಈ ಕಾಫಿ ಕುಡಿದ್ರೆ ಹೊಟ್ಟೆಯಲ್ಲಿ ಹಾಲಾಹಲ ಆಗುತ್ತೆ ಹೇಗಿದ್ರು ಹೋಗ್ತಾ ಇದ್ದೀನಿ ಯಾವುದಾದ್ರೂ ಸುಡುಗಾಡಲ್ಲಿ ಹೋಗ್ತೀನಿ ಹೆಣದ ಮೇಲೆ ಬಿಳಿ ಬಟ್ಟೆ ಹಾಕಿರ್ತಾರೆ ಬಿಳಿ ಬಟ್ಟೆ ಹೊರಿಸ್ಕೋ ನೋಡು ನಮ್ಮ ಅಣ್ಣನ ಮಗ ಶ್ಯಾಮ ಅಂತಿದ್ದಾನೆ ಅವನನ್ನ ನಿನಗೆ ಕೊಡಬೇಕು ಅಂತ ಹೇಳಿ ಇಷ್ಟ ನಿನ್ನನ್ನ ಅವನಿಗೆ ಕೊಡಬೇಕು ಅಂತ ನನ್ನ ಇಷ್ಟ ಆದ್ರೆ ನಿಮ್ಮಪ್ಪಗೆ ಕಲ್ತವರು ಕಲ್ತವರಾದ ಅವರು ನನ್ನನ್ನೇ ಮದುವೆ ಆಗ್ತಾರೆ ಹೊರತು ಹೌದಮ್ಮ ಹೌದೌದಮ್ಮ ನನ್ ಗೆಳತಿ ಮಾಲಾ ಇದ್ದಾಳಲ್ಲಮ್ಮ ಮಾಲಾ ಅವ್ರ ಅಪ್ಪ ಇದ್ದಾರಲ್ಲ ಅವ್ರ ಅಪ್ಪ ಅವ್ರ ಅಪ್ಪ ಅವಳಿಗೆ 5000 ಅಲ್ಲ 10000 12000 100 100 ಉಳಿ ಸೀರೆ ಉಳಿದ್ ಬರ್ತದೆ ನಿಮಗೆ ಹೌದೌದು ನೀನೇನು ಚಿಂತೆ ಮಾಡ್ಬೇಡ ಹುಡುಗಿಗೆ ಹಿಂದೂ ಇರ್ಲಿಲ್ಲ ಮುಂದೂ ಇರ್ಲಿಲ್ಲ ಅಂದ್ರೆ ಅಂದ್ರೆ ಬಡವ್ರ ಮನೆ ಹುಡುಗಿ ಆಸ್ತಿ ಏನು ಇರ್ಲಿಲ್ಲ ಸರಿ 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 ನೀವು ಯಾರ ಏನ ಹೇಳಿದ್ರು ನಾನು ಒಪ್ಕೊಂಡೆ ಆ ಮದುವೆ ಮಂಟಪದಾಗ ತಾಳಿ ಕಟ್ಟ ಕುತ್ಕೊಂಡಿದ್ದೀನಿ ಅದಕ್ಕಿಂತ ಮೊದಲೇ ಒಂದು ಕೆಲಸ ಆಗಿಬಿಟ್ಟೆ ಏನಾಗೈತೆ ಆ ಹುಡುಗಿಗೆ ಮೊದಲೇ 4 ಮಕ್ಕಳಾಗಿದ್ದಾರೆ ನನಗೆ ಗೊತ್ತೇ ಇಲ್ಲ ಅದು ತಾಳಿ ಕಟ್ಟ ಕುತ್ಕೊಂಡಿದ್ನೆಲ್ಲ ಆ ಕಡೆ 2 ಈ ಕಡೆ 2 ಹುಡುಗರು ಬಂದು ಕುತ್ಕೊಂಡ್ಬಿಟ್ಟವೆ ನಾನ್ ಯಾವ ಪಕ್ಕದ ಮನೆಯವು ಪಾಯಸ ಉಂಡು ಹೋಗಕ್ ಬಂದವಿ ಅಂತ ನಾನು ಅವು ತಾಳಿ ಕಟ್ಟವರೆಗೂ ಸುಮ್ಮನೆ ಇದ್ವಪ್ಪ ಇನ್ ತಾಳಿ ಕಟ್ಟಿ ಮೇಲಕ್ಕೆ ಎದ್ದೆ ಸೇಸ ಆವಾಗ ಶುರು ಮಾಡ್ಕೊಂಡ್ವಿ ಏನಂತ ಅಪ್ಪ ಅಪ್ಪ ಯಾರಿಗೆ ನನಗೆ ಹುಡುಗರು ನನಗೆ ಆಶ್ಚರ್ಯ ಇನ್ನ ಈಗ ತಾಳಿ ಕಟ್ಟಿದೀನಿ ಆಗ್ಲಿ ಅಪ್ಪ ಅಂತ ಬಂದ ಯಾರಪ್ಪ ನೀವು ಅಂದೆ ನಿನ್ ಮಕ್ಕಳು ಕಣಪ್ಪ ಅದೇ ಇವನ್ನ ಇನ್ನ ಈಗ ತಾಳಿ ಕಟ್ಟಿದ್ನೆಲ್ಲ ನಿನಗೆ ಗೊತ್ತಿಲ್ಲಪ್ಪ ನಾವಾಗ್ಲೇ ಮೊದ್ಲೇ ಹುಟ್ಕಿಂದಿದ್ವಿ ಕೇಳ್ಬೇಕಾದ್ರೆ ಅವನ್ನ ಹಂಗಂದಾಗ ನನಗೆ ಹೆಂಗ ಆಗಿರ್ಬೇಕಾದ್ರೆ ಮನಸ್ಸು ತುಂಬಾ ನೋವಾಗಿರ್ಬೇಕು ನೋವ್ಯಾಕಾಗುತ್ತೆ ಯಾಕೆ ಖುಷಿ ಆತಲೆ ಯಾಕ ಮತ್ ನನಗೊಂದು ಕೆಲಸ ತಪ್ಪುತ್ತಲ್ಲ ಆಮೇಲೆ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡ ಸಿನಿಮಾ ನೋಡಕ್ಕೆ ಅಂತ ಹೋಗಿದ್ವಿ ಯಾವ ಸಿನಿಮಾ ಇದು ನೀ ಅದರ ಬದರ ಕಾದಂಬರ ನೀ ಅದರ ಬದರ ಕಾದಂಬರ ಅಲ್ಲ ನೀ ಬರದ ಕಾದಂಬರಿ ನೀನ್ ಬರ್ತಿದ್ದೋ ನಿಮ್ಮವ್ವ ಬರ್ತಿದ್ದೋ
ಅಂತ ಮೆತ್ತಿಗೆ ನನ್ನ ಕಾಲು ತಿಕ್ಕಕ್ ಶುರು ಮಾಡಿಬಿಟ್ಟ. ಅಯ್ಯೋ ಅಯ್ಯೋ, ಅವನ್ ಏನ್ ತಿಳ್ಕೊಂಡಿದ್ದಾನೆ? ಅದು ನನ್ನ ಹೆಂಡತಿ ಕಾಲು ಅಂತ ತಿಳ್ಕೊಂಡು ಸುಮ್ಮನೆ ತಿಕ್ತಾನೆ ಅದನ್ನೇ. ನಾನು ನನ್ನ ಹೆಂಡತಿ ಕಾಲೇ ಇರ್ಬೇಕು ಅಂತ ನಾನು ಅವನ ಕಾಲಿಗೆ ತಿಕ್ತಾ ಇದ್ದೆ. ಅರ್ಧ ಸಿನಿಮಾ ಮುಗಿಯೋವರೆಗೂ ನಾವೇ ತಿಕ್ಕೇಳಿದ್ವಿ. ಆಮೇಲೆ ಲೈಟ್ ಹಾಕಿದ್ರು ಹಿಂಗ ತಿರುಗಿ ನೋಡ್ತೀನಿ, ಈ ಬೇವರ್ಸಿ ನನ್ ಮಗ, ಈ ಕಡೆಗೆ ತಿರುಗಿ ನೋಡ್ತೀನಿ ನನ್ನ ಹೆಂಡತಿ ಇನ್ನೊಬ್ಬನ ಕಾಲು ತಿಕ್ತಾ ಇದ್ದ. ಆಮೇಲೆ ದಬಾಯಿಸ್ತೀಯ? ನಾನು ದಬಾಯಿಸ್ಬೇಕಾಯ್ತು. ಏನ್ ದಬಾಯಿಸ್ತೀಯ? ನಾನು ತಿಕ್ಕಿದ್ನಲ್ಲಪ್ಪ, ಆದ್ರೂ ದಬಾಯಿಸ್ತೇ ಬಿಡ್ಲಿಲ್ಲ. ನನ್ನ ಮಗ ಕಾಲು ಹಿಡಿದು ತಿರುವು ಬಿಟ್ಟ ಕಣಲ್ಲಿ, ಅವತ್ತು ಮುರಿದ ಕಾಲು ಇನ್ನೂ ರಿಪೇರಿ ಆಗಿದೆ. ನೀನೇನೇ ಹೇಳೋ ಶೇಷ, ಆ ಗುಲಾಬಿ ವರ್ಣದ ಹೆಣ್ಣು ನನ್ನ ಕೈ ಹಿಡಿದ್ರೆ ನಾನೇ ಇಂದ್ರ, ಭೂಲೋಕದ ಚಂದ್ರ. ನೀನ್ ಮಾತಾಡ್ಕೊಂತ ಬಾ, ಯಾವನ್ನಾರ ಕೊಂದಿಟ್ಟೀಯ, ನಾವು ಜೌ ಬಂದಂಗ ಆಗುತ್ತೆ. ಎಲ್ಲಿಂದ ಬಂದೆ? ತರಕಾರಿ ಎಲ್ಲ ಬಂತ? ಏನೇನ್ ಕಳ್ಸಿದ್ರಿ? ಈರುಳ್ಳಿ, ಬೆಳ್ಳುಳ್ಳಿ, ಉಳ್ಳಾಗಡ್ಡೆ, ಬದನೆಕಾಯಿ, ಬುದ್ನೆಕಾಯಿ ಎಲ್ಲ ಒಂದೇ ಎಲ್ಲ ಬಂತು. ಅಡಿಗೆ ಮಾಡಿ ಬೆಂಕಿ ಹಾಕ್ ಬಂದೆ. ಏನ್ ಸಾವುಕಾರ ಮನೆಗ ತಡೆಯುವ ಅಪ್ಪ, ಅದೇನು ಉದುರಿಸ್ಲಿ ಅವಳು. ಹಂಗಲ್ಲಪ್ಪ ಶಿಶುನ, ಸಾವುಕಾರ ಇವತ್ತು ಸ್ನಾನ ಮಾಡ್ತೀನಿ ಅಂದಿದ್ರ ಬಂತಲ್ಲ ನಮ್ ತಾರಿ ಅಂದ್ರೆ ತಾರೀಕು ರೀತಿ ಸ್ನಾನ ಮಾಡ್ತೀರಿ? ಓ, ನಾವು ಪ್ರತಿ ವರ್ಷ ತಾರೀಕು ಎಷ್ಟು ಹೇಳಿ? ಇವತ್ತು 26. ಮತ್ತೆ ನಾವು ಜನವರಿ 26 ಅದೇನಾರ ಆಗ್ಲಿ ಸ್ನಾನ ಮಾಡ್ಬಿಡ್ಬೇಕು ವರ್ಷಕ್ಕೊಮ್ಮೆ. ಮತ್ತೆ ವರ್ಷಕ್ಕೊಂದ್ಸಲ ಸ್ನಾನ ಮಾಡದೇ ಇದ್ರೆ ಮೈ ಬೆವರು ವಾಸನೆ ಬಂದ್ಬಿಡ್ತಪ್ಪ. ಕೆಂಗೇರಿ ಮೋರಿ ವಾಸನೆ ಎಲ್ಲಿಂದ್ರೆ ನೋಡಿ ಇಲ್ಲೇ ಐತೆ. ಬೆಂಕಿ ಹಾಕ್ ಬಂದೆ. ಮತ್ತೆ ರಚಮ್ಮ, ನಿನ್ ಸಂಸಾರ ಚೆನ್ನಾಗ್ ನಡೆದೈತಾ? ಅಯ್ಯೋ, ಏನ್ ಹಚ್ಕೊಟ್ಟು ಹೋಗ್ಬಿಡಪ್ಪ, ಮೆಚ್ಚಿ ಮದ್ವೆ ಆಗಂಡು ಸಿಕ್ಕಿದ್ರೆ ನಂದು ಹಚ್ಕಟ್ಟಾಗ ನಡೀತಿತ್ತು. ಆದ್ರೆ ಏನ್ ಮಾಡು ವಿಶೇಷಣ್ಣ, ಹಚ್ಕಿದ್ದಲ್ ಮೇಲೆ ಮೆಚ್ಚಿದ್ದಲ್ ಮೇಲೆ ಜಂಗ್ಲಿ ಆಗಿದ್ರು. ನನಗ್ ಗೊತ್ತು ಅವಳನ್ನ ಎಲ್ಲಿ ಹಿಡ್ಕೊಂಡ್ರು ಸಮಾಧಾನ ಆಗ್ತಾಳೆ ಅಂತ. ಅಳಬೇಡ ನೀನು, ನಿನ್ನ ಕಣ್ಣೀರು ಭೂಮಿ ಮ್ಯಾಲ ಬಿದ್ರೆ ಅಷ್ಟಗದಕ್ಕ ಜಾಗನೇ ಕರ್ಗಾಗೋಗ್ಬಿಡ್ತು. ಅಜ್ಜಮ್ಮ ಕಣ್ಣೀರ್ ಹಾಕ್ಬೇಡಮ್ಮ, ನಿನಗೂ ಕಷ್ಟ ಕಾಲ ಕಳೆದ ದೇವ್ರ ಆಶೀರ್ವಾದ ಸಿಕ್ಕಿದ್ರೆ ನಿನ್ನ ತಲೆ ಮೇಲೆ ಅಕ್ಷತೆ ಹಾಕೋ ಯೋಗ ಬಂದ್ರೂ ಬರಬಹುದು. ಆ ಕಾಲ ಬರೋದ್ರೊಳಗೆ ಇವಳಿದ್ ಪ್ರಾಣನೇ ಹೋಗಿರ್ತತೆ. ಅಲ್ಲಿ ಕಂಡು ಕಂಡು ಈ ಕರೆ ಹೆಗ್ಗಂಡಿದಂತ ಹೆಣ್ಣಿನ ಕೈ ಹಿಡಿಯಕ್ಕ ಒಂದ್ ಗಂಡು ಅಂತ ಸಿಗ್ಬೇಕಲ್ಲ. ಯಾಕೆ ನಾನೇನು ಹೆಣ್ಣಲ್ಲೇನೋ? ಅಯ್ಯೋ ಹೌದು, ಸೀರೆ ಉಟ್ಟಿದೀಯಾ, ಕೂಸ ತೊಟ್ಟಿದೀಯಾ? ಗಡ್ಡ ಮೀಸೆನು ಬಂದಿಲ್ಲ. ಮೀಸೆ ಯಾಕೆ ಬಂದಿಲ್ಲು? ಮೀಸೆ ಬಂದವೇ ಆ ಕರಿ ಮಖದಾಗ ಅವು ಕಾಣಲ್ಲ. ನಿನಗೆ ಯಾಕೆ ನೀತೆ ಮದುವೆ ಹುಚ್ಚು? ನಾನು ಕಪ್ಪಿದ್ರು ಕಳೆ ಇದ್ದೀನಿ, ಕತ್ತಿ ಒರಿಯಾಗಿದ್ದೀನಿ. ಈ ರತಿ ರೂಪನ ಕನ್ನಡಿ ಒಳಗೆ ನೋಡ್ಕೊಂಡಿದೀಯಾ? ಅಯ್ಯೋ ಅಯ್ಯೋ, 5 ಗಂಟೆಯಿಂದ ಇದೇ ಕೆಲಸ ಮಾಡ್ತಾ ಇರೋದು. ಮಕ ಕಾಣ್ತಾ? ಎಲ್ಲ ಕಾಣ್ತು. ದೇವರಾಣೆ ಸುಳ್ಳಿ, ಇಷ್ಟ ಅಗದ ಐತೆ ಕನ್ನಡಿ ಸರಿಯಾಗಿ ಮಕಾನೇ ಕಾಣಲ್ಲ. ಅದ್ರಾಗ ಇವಳಿಗೆ ಎಲ್ಲ ಕಾಣುತ್ತ. ಇಷ್ಟ ಅಗಲಿದ್ದಲ್ಲ ನಿಮ್ ರೂಮಲ್ಲಿ ಇಷ್ಟು ಇದೆಯಲ್ಲ ಉದ್ದಂದ್ರಾಗ, ಅದ್ರಾಗ ಎಲ್ಲ ಕಾಣುತ್ತು ನೋಡಿದ್ರ. ನಾನು ಒಂದ್ಸಲ ನೋಡಿಕೊಂಡು ಅಕ್ಕಂಡು ದೃಷ್ಟಿ ಬಟ್ಟ ಅಕ್ಕಂಡು ಲಿಫ್ಟಿಗೆಲ್ಲ ಹಚ್ಕೊಂಡು ದೃಷ್ಟಿ ಬಟ್ಟೆ ಇಟ್ಕೊಂಡೇ ಬಂದಿದ್ದೀನಿ. ನಿಮ್ ಮನೆ ಕಾಯುವಾಗ ಈ ಮಕಕ್ಕೆ ದೃಷ್ಟಿ ಬಟ್ಟೆ ಬೇರೆ ಇಟ್ಕೊಂತಾಳ ಅಂತ. ಇಲ್ಲಿ ಕರ್ನಾಟಕಕ್ಕೆ ಒಂದ್ ದೃಷ್ಟಿ ಬಟ್ಟೆ ಇದ್ದಂಗ ಅದೇ. ನೀನು ಎಲ್ಲೈತ ಅದು ಅದೇ ಅಂದಾಜಿನ ತೋರಿಸ್ಬೇಕದನ್ನ. ಅದು ಕೈ ಇತ್ತೆ ತೋರಿಸ್ಬೇಕು. ಇಲ್ಲಿ ಚುಕ್ಕೆ ಐತೆ, ಕಣ್ಣೈತೆ, ಮೂಗೈತೆ, ಬಾಯೈತೆ, ಅದೈತೆ, ಇದೈತೆ, ಅದು ಯಾವ್ಯಾವ ಓದವೋ ಯಾವ್ಯಾವ ಇಲ್ವೋ. ಏ ಎಲ್ಲ ಇದಾವೆ ಅಂತ ನೀನ್ ತಿಳ್ಕೊಂಡ್ರೆ ಆಯ್ತಾ? ನಿನ್ ಮದುವೆ ಮಾಡ್ಕೊಂಡವನಿಗೆ ಗೊತ್ತಾಗ್ಬೇಕಲ್ಲ ನಿನಗೆ ಯಾವ್ಯಾವ ಎಲ್ಲೆಲ್ಲಿದಾವೆ ಅಂತ. ಶೇಷ, ಯಾವನಾದ್ರೂ ಬರಗೆಟ್ಟವನು ಇವಳನ್ನ ಮದುವೆ ಮಾಡಿಕೊಂಡ್ರೆ ದೇವರಾಣಿ ಮಾಡಿ ಹೇಳ್ತೀನಿ, 6 ತಿಂಗಳಾದ್ರೂ ಏನೂ ಮಾಡಕ್ಕಾಗಲ್ಲ. ಅವನು ಸುಮ್ಮನೆ ಬರೀ ಹುಡುಕ್ಬೇಕಷ್ಟೇ, ಎಲ್ಲದಳೆ ಎಲ್ಲದಳೆ ಅಂತ. ಹುಡುಕ್ಬೇಕು ನೋಡ ನನ್ ಮಗನ ಕರ್ಮ ಹೆಂಗೈತಿ. ಇವಳನ್ ಮದುವೆ ಮಾಡ್ಕೊಂಡು ತಪ್ಪಿಗೆ ನನ್ ಮಗ ಹಿಂಗ್ ಸಾವಿರಕ್ಕೆ ಬಲ್ಪ್ ಹಾಕೊಂಡು ಲವ್ ಮಾಡ್ಬೇಕು ಇವಳನ್ನ. ಅಕಸ್ಮಾತ್ ಏನಾದ್ರೂ ಕರೆಂಟ್ ಹೋಗ್ಬೇಕು ಕಣಲ್ಲಿ, ಬೆಳಕರಿಯ ತನಕ ಇಬ್ರು ಹುಡುಕಾಡದೆ. ನೀನೆಲ್ಲದಿಯಾ ನೀನೆಲ್ಲದಿಯಾ? ಅದೆಲ್ಲ ಕಷ್ಟ ಇಲ್ಲ.
ನಾನು ಶ್ರೀಧರಿಗೆ ಹೇಳ್ಬಿಟ್ಟು ಜನರೇಟರ್ ತಂದು ಇಟ್ಕೊಂತೀನಿ. ಹಂಗಾದ್ರೂ ಒಂದ್ ಕೆಲಸ ಮಾಡು, ಏನು ಈ 500 ಕ್ಯಾಂಡ್ಲ್ ಬಲ್ಪ್ಗಳು ಬೇಡ, ಸಣ್ಣವು ಮಿಣಕ ಮಿಣಕ ಅನ್ನವು ಬಣ್ಣ ಬಣ್ಣದ ಲೈಟ್ ಬರ್ತವೆ, ಎಲ್ಲರೇ ಇಟ್ಕೋ. ಅವನ್ ತಗೊಂಡ್ ಬಂದು ಎಲ್ಲೆಲ್ಲಿಗೆ ಬೇಕಾದಲ್ಲಿ ಸಿಗಿಸ್ಕೊಂಡ್ ಬಿಡು. ಆ ನನ್ನ ಮಗನಿಗೆ ಬಣ್ಣದ ಮೇಲೆ ಗೊತ್ತಾಗಬೇಕು ನಿನ್ ಯಾವ್ಯಾವ ಎಲ್ಲೆಲ್ಲಿದಾವೆ ಅಂತ. ಹೊಸರು ಲೈಟ್ ಇರುವ ಜಾಗದಾಗ ಇದೇ ಐತಿ, ಕೆಂಪು ಲೈಟ್ ಕರ್ಮ ಕಡೆ. ಸಾವುಕಾರ, ನನ್ನ ತಲೆಗೆ ಒಂದ್ ವಿಚಾರ ಬಂತಲ್ಲ. ಏನಪ್ಪ ಅದು? ಈಗ ನೀವ್ ಅರ್ಜೆಂಟ್ ಮದ್ವೆ ಆಗ್ಬೇಕು. ರಾಜಕುಮಾರಿ, ಹನಿ ಮೂನಿಗ ನಡಿ ಒಂದ್ ಸೊಳ್ಳೆ ಬತ್ತಿ ತಗೊಂಡು ಇಲ್ಲ, ಎಲ್ಲರ ಸಂಧ್ಯಾ ಹೋಗಣ. ಹನಿಮೂನ್ ಅಂತ ಈ ಮುಸುಳಿಗೆ ನಮ್ಮ ನೀನ್ ಮಾಡ್ಬೇಕು ಅಂತ. ನೀವ್ ಅರ್ಜೆಂಟ್ ಮದ್ವೆ ಆಗ ಬೇಡ. ಹೋದ ತಕ್ಷಣ ಬಸ್ ಸಿಕ್ತು, ಕಳಿಸ್ಬಿಟ್ಟು ಬಂದಮ್ಮ. ದುಶ್ಮನ್ ಕಹಾ ಹಾಯ್ ಅಂದ್ರೆ ಬಗಲ್ ಮೇ ಹೈ ಅಂತ. ಏ ಬಗಲ್ ಮೇ ಹೈ, ಏನ್ ಮಾಡಕ್ ಹೋಯ್ತಿದ್ರು? ಒಳಕಲ್ಲಿ ಹೊಡಿಸ್ಕೊಬೇಕಲ್ಲ ನಮ್ಗಿನ್ನು. ಯಾಕೆ ಯಾಕೆ ಹೊಡಿತಾರೆ ಮತ್ತೇನ ಒಳಗ್ ಉಂಕುದ್ರ? ನಾವೇನು ಹೆಂಗಸ್ರು ಹಿಂದೆ ಹೋದ್ನೆ ಇನ್ನೇನಕ್ಕೆ ಹೋಯ್ದಲ್ಲಿ ಒಳಗೆ? ರಾಜುವಪ್ಪ ಏನ್ ತಿಳ್ಕೊಬೇಕ ಮಾತಾಡಿ, ದೇವ್ರಿಗೆ ನಮಸ್ಕಾರ ಮಾಡೋಣ ಅಂತ ಹೋಗ್ತಿದ್ದಿ. ಯಾಕೆ ನಿಮ್ಮ ಮನೆಗೆ ಇದ್ದಿಲ್ಲ ದೇವ್ರು? ನಮ್ಮನೆ ದೇವ್ರು ನಿನ್ನೆ ಬಿದ್ದು ಸೊಂಟ ಮುರ್ಕೊಂಡ. ನಮಸ್ಕಾರ ಸಾವುಕಾರ. ನಮಸ್ಕಾರ ಅಪ್ಪ, ಕೂತ್ಕೊಳ್ಳಿ. ನಾನು ಕೂತ್ಕೊಂಡು ಮಲ್ಕೊಂಡು ಸಾಕಾದ್ಮೇಲೆ ಎದ್ದು ಬಂದಿರೋದು. ಈ ಕುಂದ್ರು ಸವು ಮಲಗ ಸವು ಬೇಡ, ನಮಗೆ ಹಸಲು ಬಜ್ಜಿ ಕೊಟ್ಕೊಳ್ಳಿ. ಪುಸ್ಗಟ್ಟೆ ಮಾತಲ್ಲ ನೋಡ್ಕೊಂಡಿರೋದು. ಸ್ವಲ್ಪ ಕಾಲಾವಕಾಶ ಕೊಡಿ. ಒಂದ್ ನಿಮಿಷ ಅವಕಾಶ ಕೊಡೋದಲ್ಲ. ಕ್ಷಣ ತಂದು 2 ವರ್ಷ ಆಯ್ತು, ಹಸಲು ಇಲ್ಲ ಬಡ್ಡಿನೂ ಇಲ್ಲ. ಇದು ಮನುಷ್ಯನ ರೀತಿ ಏನಲ್ಲ ಇದೆ? ಮನುಷ್ಯ ರೀತಿ ಏನಲ್ಲ ಇದು? ಕಂಡ್ರ ಹಣ ತಿನ್ಬೇಡಲಿ, ಗುಳಾತ್ಯ ಸಾಯ್ತಿ ಹರಿ ಮೌನ ಅವ್ರ ಬಡ್ಡಿ ದುಡ್ಡು ತಿಂದಿರ್ತಿದ್ದೀನಿ. ಹಾಗೆ ನೀನು ಒಬ್ರಲ್ಲ ಇಬ್ರಲ್ಲ ಎಷ್ಟು ಜನ ಹೋಗಿದ್ದಲ್ಲ ನಿನಗೆ? ಈ ಮೌನ ಕ್ಯಾಕರ್ ಸೊಕ್ಕರು ಬರೀದಿಲ್ಲ ಅಲ್ಲಿ ಗೊತ್ತಾಗತ್ತಿಲ್ಲ. ನಿಜ ನಿನಗೆ ವಿಚಾರ ಗೊತ್ತಿಲ್ಲ. ನಿನ್ನ ಗಂಡ ನನ್ನ ಹತ್ರ ಸಾಲ ಮಾಡಿದ್ದಾನೆ, 3 ವರ್ಷ ಆಯ್ತು, ಇದುವರೆಗೂ ಒಂದ್ ಪೈಸ ಕೊಟ್ಟಿಲ್ಲ. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಇವತ್ತು ಮನೆ ಖಾಲಿ ಮಾಡ್ಬೇಕು. ಈಗ ಮನೆ ಖಾಲಿ ಮಾಡ್ಬೇಕು ಅಂದೆ, ಇವತ್ತು ಮನೆ ಖಾಲಿ ಮಾಡ್ಬೇಕು. ಇದೇ ಮಾತಾ? ಇದೇ ಮಾತು. ಏನ್ ಬೇಕಾದ್ರೂ ಮಾಡ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಕೋಬಹುದು. ನಡಿ ಒಳಗ ಹೋಗ. ಇಂತ ಅವಕಾಶ ಆಗಲ್ಲ, ಸಿಗಲ್ಲ. ನೀ ಸುಮ್ಮನಿರ್ಬೇಕು. ಯಾವ್ಯಾವ ಸಾಮಾನು ಎಲ್ಲಿದ್ದೀಯೋ ತೋರಿಸು, ಎಲ್ಲ ತೆಗೆದು ಮನೆಯಿಂದ ಹೊರಗೆ ಬಿಸಾಕ್ತೀನಿ, ಮನೆ ಖಾಲಿ ಮಾಡಿಸ್ತೀನಿ. ಏನೋ ಹೆಣ್ಮಗಳು ಅಂತ ಮರ್ಯಾದೆ ಕೊಟ್ಟು ಹೇಳಿದ್ರೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತೀಯ. ಈ ಮನೆನ ನನ್ನ ಹೆಸರಿ ಬರೆಸ್ಕೊಂಡು ದುಡ್ಡು ಕೊಟ್ಟಿರೋದು ಕೇಳು ನಿನ್ ಗಂಡನ್ನ. ಮಾಡಿಕೊಂಡು ಸಾಲಕ್ಕೆ ನಾನು ಮನೇನ ಆಧಾರವಾಗಿ ಬರ್ಕೊಟ್ಟಿರೋದು ನಿಜ ಕಲಿ. ಏನು ಭಾರಿ ಅವಸರ ಮಾಡಿದೆ ಬಿಡವ, ಕೈ ಯಾಕೆ ಹಿಡ್ಕೊಳಕ್ ಹೋಗಿದ್ದೆ? ಅವ ನಿನ್ ಸಂತೋಷ ಏನಾರ ಹಿಡ್ಕೊ ಹೋಗ. ಕಾವೇರಿ, ಏನನ್ನಾದರೂ ಮುಚ್ಚಬಹುದು, ಬಡತನ ಮುಚ್ಚೋದಕ್ಕೆ ಬರುತ್ತೇನೆ. ಸಂಪಾದಿಸಿದ ಹಣದಲ್ಲಿ ಅನ್ಯಾಯ ಅಕ್ರಮ ಕೊಲೆ ಸುಲಿಗೆ ಏನ್ ಬೇಕಾದ್ರೂ ಮುಚ್ಚಾಕ್ಬಹುದು. ನಮ್ದು ಬಡತನ ಕಣೆ, ಮುಚ್ಚೋಕ್ ಸಾಧ್ಯ ಇಲ್ಲ. ಇದು ಕಾವೇರಿ, ನೀನೇನು ಹೆಣ್ಣು? ಹೆಣ್ಣಿನ ರೂಪ ಧರಿಸಿ ಭೂಮಿಗಳಿಂದ ರಾಕ್ಷಸಿಯೋ? ನಳನಳಿಸುವ ಮಲ್ಲಿಗೆಯ ಬಳ್ಳಿಯಂತಹ ನನ್ನ ಮುದ್ದು ಮಗಳನ್ನ ಸಿಡಿಹಾಯದ ಮರದಂತಿರುವ ಈ ಡೊಗರು ದೇಹದ ಮುದಿಯನಿಗೆ ಮಾಡಿಕೊಡಲೇ?
ನಾಲ್ಕು ನೆರಳು ಸರಿದು ಅರುಳು ಮರುಳನಾದ ಈ ದುರುಳನ ಕೊರಳಿಗೆ ನನ್ನ ಮಗಳನ್ನು ಕೊಡೋದಿಲ್ಲ 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 ಎರಡು ಸರ್ದ ಮೇಲೆ ಅಲ್ವೇ ನಾನು ನಿಮ್ಮ ಕೈ ಹಿಡಿದದ್ದು ಮೊದಲೊಬ್ಬನು ಮಾಡ್ಕೊಂಡೆ ಕೈಗಳಿಂದನೇ ಅಲ್ವೇ ನಾನು ಕೊರಳಿಗೆ ಮಾಂಗಲ್ಯ ಕಟ್ಟಿಸ್ಕೊಂಡಿದ್ದು ಏನೇ ಆದರೂ ಸರಿ ಕಾವೇರಿ ಈ ಮುದಿಯರಿಗೆ ನನ್ನ ಮಗಳನ್ನು ನಾನು ಕೊಡೋದು ಸರಿಯಲ್ಲ ಈ ಅರ್ಧ ಸ್ಮಶಾನ ಯಾತ್ರೆ ಮುಗಿಸಿರೋ ಈ ಶವಕ್ಕೆ ಈ ಶವಕ್ಕೆ ನನ್ನ ಮಗಳನ್ನು ಕೊಡಲ್ಲ ಸತ್ಯವೇ ತಾರೀಕು ಒಂದು 75 ಹಾಕನ ಚಾಕೊಂಬುಚ್ಚು ಅಲ್ಲ ಅಕ್ಷರ ಬರೆಯದಲ್ಲ ಅದು ಹೊರಗಡೆ ಓದ್ತಾ ಇದೆಯೋ ಮುಟ್ಟದ ಏನು ತಪ್ಪಲ್ಲ ಕಣ್ರಿ ಫೋಟೋ ಹೊಡ್ಕೊಳಕ್ ಸರಿ ನಿಲ್ಲಿಸ್ಕೋಬೇಕು ಏನ ನಾ ಮುಟ್ಟರು ಅನುಮಾನ ನನ್ ಬಗ್ಗೆ ನೀವು ಯಾರ್ಯಾರ ನಂಬೋದ್ರ ಅಂತ ನಮ್ಮನ್ ನಂಬಬೇಕು ಏನ ಏನ್ ಓಡಿಸ್ಕೊಂಡು ಹೋಗ್ಬೇಕು ಆಸೆ ಐತೆ ನನಗ ನಾನೇ ಓಡಿಸ್ಕೊಂಡಲ್ಲ ಬಡ್ಗೆಟ್ಟಿನ ನಾನು ಯಾಕೆ ನಿಮ್ಮ ಮನೆಗೆ ಇರಲ್ಲ ನಾನು ಆ ಕಡೆ ನಮ್ಮ ನಾನು ಒಂದು ಎರಡು ಮೂರು ಅಂತ ಹೇಳ್ತೀನಿ ನೀವು ಮುಸುಕ್ ಸರ್ಸು ನಾನು ಫೋಟೋ ನೋಡ್ಕೊಳ್ತೀನಿ ಅಷ್ಟೇ ಸಾವುಕಾರ ಒಂದ್ ಸ್ವಲ್ಪ ಸ್ಮೈಲಿಂಗ್ ಪೋಸ್ ಕೊಡ್ರಿ ಏನು ಸೇವಿಂಗ್ ಸೋಪ್ ಯಾರ್ರಿ ಕೇಳ್ತಿಲ್ಲಿ ಸ್ಮೈಲಿಂಗ್ ಪೋಸ್ ಅಂದ್ರೆ ಮುಗುಳು ನಗೆ ಮುಗುಳು ನಗೆ ಅಪ್ಪ ತಿಳ್ದಲ್ಲಿ ನಗು ಹೋಗತ್ತಿರಿ ಬಾಯಲ್ಲಿ ಅದು ಅಯ್ಯಪ್ಪ ಬಿಡು ಇವನ್ ಬರಗಾಲ ಪ್ರದೇಶದ ಹೆಣದ ಮಾರಿ ನೋಡ್ದಂಗೆ ಆಗುತ್ತೆ ಸುಮ್ಮನೆ ಇದ್ಕಪ್ಪ ಸಾಕ್ ಮೊದ್ಲೇ ಆಕಾರ ಬೇಕಾರ ಮಾರಿ ಏನಾದ್ರು ರೆಡಿ ಒಂದು ಎರಡು ಮೂರು ಮುದ್ದು ಮುಖ ತೋರ್ಸು ಸೇಸ ಬಂದ್ಬಿಡ್ತಾನೆ ಒಳ್ಳೇದಲ್ಲ ಅವನು ಆಹಾ ನನ್ನ ರಾಣಿ ಬಾರಿ ಹೋಗಿ ಕಬಾಬ್ ಇದ್ರು ತಗೊಂಬ ಒಂದ್ 4 ಕೆಜಿ ಯಾಕ ದೇವಿ ಪ್ರತ್ಯಕ್ಷ ಆಗಿದ್ದಾಳೆ ನೈವೇದ್ಯ ಮಾಡಲ್ಲ ಕಲ್ಲಿ ಎಣ್ಣಿ ಅಲ್ಲ ಡಾಂಬಾರಿ ಎಣ್ಣಿ ಅಡಿಗೆ ನೀರನ್ನ ಹಚ್ಚಿ ಯಾರು ಹಚ್ಚಿ ಹುಚ್ಚಿ ಅಂತ ಹೇಳಲ್ಲ
ನಾನು ಬ್ರಹ್ಮಚಾರಿ, ನನಗೆ ಯಾಕೆ ಬೇಕು ಈ ವಯಸ್ಸಿನ ಮದುವೆ? ಮೊಮ್ಮಗಳ ಕಂಡ ಏನು ಮರೆತು ತಾಳಿ ಕಟ್ಟಿದೀನಿ, ಕೊಟ್ಬಿಡು ತಂಗೆಮ್ಮ. ಕೊಡ್ತಾರಮ್ಮ ಆಸ್ತಿ ಕೊಡಿಸಿ ಕಣಮ್ಮ. ನಾನ್ ನೀನ್ ಹೆಂಗ ಆಸ್ತಿ ಕೊಡಿಸ್? ಫೋಟೋ ಹೊಡ್ಕೊಂಡಿನಲ್ಲ ಯಪ್ಪ, ಡಬ್ಬಿ ಕೊಟ್ಬಿಡದೆ ಅದನ್ನ. ಅದೇ ಕೊಡ್ತಾರ, ಕರ್ಕೊಂಡು ಮನೆ ತುಂಬಿಸ್ಕೊಳ್ರಿ. ಇಲ್ಲ ಇವ್ರು ಮಾತಾಡ್ತಿದ್ದಾರೆ. ಶೇಷ ಕೈ ಮುಗಿತು, ನೀನೇ ಕರ್ಕೊಂಡು ಹೋಗದೆ ಅಷ್ಟೇ ಬರಗೆಟ್ಟಿಲ್ಲ ಹೇಳ್ರಿ. ನಮ್ಮ ನೋಡದೆ ಮತ್ತ ಅವಳು ಮಾಡದ ಪ್ರೀತಿ ಆಹಾ ಎನ್ನ ಪ್ರಾಣಕಾಂತಿ. ಪ್ರಾಣಕಾಂತ ಅಂತಾಳೆ ಪ್ರೀತಿಗೆ. ನನಗೆ ಪ್ರಾಣನೇ ಹೋದಂಗ ಆಗುತ್ತೆ. ಏನು ಅಂದ್ರೆ ಬನ್ನಿ ಮನೆಗೆ ಹೋಗೋಣ. ದೊಡ್ಡದೊಂದು ಬೆಳ್ಳಿ ತಟ್ಟೆಯಲ್ಲಿ ಹಾಲು, ಹಣ್ಣು, ಬಾಳೆಹಣ್ಣು, ಕೇಸರಿ ಬಾತು, ಮಟನ್ನು, ಚಿಕನ್ನು, ಮೀನು, ಕಬಾಬು ಎಲ್ಲ ಹಾಕಿ ಒಬ್ಬಟ್ಟು ಎಲ್ಲ ಹಾಕಿ ಮಾಡ. ಸುಮ್ಮನೆ ಕಾಲಾಗತ್ತ ತುಳಿದು ಬಿಡತ್ತೆ. ನೀನೇ ತಿಂದು ನಮ್ಮ ನಾವೇ ತಿಂತೀವಿ. ಇವಳ ಕೈಯಲ್ಲಿ ಊಟ ಮಾಡಿಬಿಟ್ಟು ಕಿರುನಾಲಿಗೆಲ್ಲ ಕರ್ಗಾಗೋಗ್ಬಿಡುತ್ತೆ. ಹೋಗ್ಬಿಟ್ಟೈತೆ ಸಾವುಕಾರಿಗೆ ಮೋಸ ಮಾಡಿ ಕರೆ ಹುಡುಗಿ ಜೊತೆ ಮದುವೆ ಮಾಡಿದೆ ಅಂತ ನಗ್ತೀಯ. ಅದು ನನಗೆ ಮೋಸ ಮಾಡಕ್ ಆಗುತ್ತ? ನೀನು ನನಗೆ ಮೊದಲಿನಿಂದನು ಇವಳ ಮೇಲೆ ಕೊಂಡಿದ್ದು. ಅದಕ್ಕೆ ನಾನು ಮದುವೆ ಮಾಡಿದ್ದು. ಏನಪ್ಪ ಪಾಲಿಗೆ ಬಂದಿದ್ದೆ ಪಂಚಮೂತ್ರ ಪಂಚಾಮೃತ ಅಂತ.